ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಮ್ಮ ಜಿಎನ್ಎಂ ವಿದ್ಯಾರ್ಥಿಗಳಿಗೆ ಮತ್ತು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಅಪ್ಲಿಕೇಶನ್ ಲಿಂಕ್ ಏನು ಮಾಡಿದ್ದಾನೆ ಇವತ್ತು ಬಿಟ್ಟಿದ್ದಾನೆ ಯಾರ್ಯಾರು ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫರಿ ಕೋರ್ಸಿಗೆ ಗೌರ್ಮೆಂಟ್ ಸೀಟಿಗೆ ಅಪ್ಲಿಕೇಶನ್ ಹಾಕ್ತಾಯಿದ್ದೀರೋ ಅಂಥವ್ರಿಗೆ ಏನಾಗಿದೆ ಇವತ್ತು ವೆಬ್ಸೈಟಲ್ಲಿ ಲಿಂಕ್ ಓಪನ್ ಆಗಿದೆ ನಾನು ಈಗ ಕರ್ನಾಟಕ ಸ್ಟೇಟ್ ಡಿಪ್ಲೊಮಾ ನರ್ಸಿಂಗ್ ಎಕ್ಸಾಮಿನೇಷನ್ ಬೋರ್ಡ್ ವೆಬ್ಸೈಟ್ನಲ್ಲಿ ಇದ್ದೀನಿ ಆಫೀಸಿಯಲ್ ವೆಬ್ಸೈಟ್ನಲ್ಲಿ ನೋಡ್ಬೋದು ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ನೀವು ಅಂತೇಳಿದ್ರೆ ಇದ್ರ ಬಗ್ಗೆ ನಾನು ಮುಂಚೆನೂ ಕೂಡ ವಿಡಿಯೋ ಮಾಡಿ ಡೇಟು ಅದೆಲ್ಲ ಹೇಳಿದ್ದೆ ನಿಮಗೆ ಇವತ್ತು 1ನೇ ತಾರೀಕಿಗೆ ಅದು ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ಇಲ್ಲಿ ನೋಡ್ಬೋದು ಇಲ್ಲಿದೆ ನೋಡಿ ಕರ್ಸರ್ ನೋಡ್ತಾ ಹೋಗಿ 2023-24ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಸರ್ಕಾರಿ ನರ್ಸಿಂಗ್ ಶಾಲೆ ಹಾಗೂ ಖಾಸಗಿ ನರ್ಸಿಂಗ್ ಶಾಲೆಗಳಲ್ಲಿನ ಶೇಕಡ 10ರಷ್ಟು ಸರ್ಕಾರಿ ಕೋಟಾದ ಸೀಟುಗಳ ಪ್ರವೇಶಕ್ಕಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸಿರುವ ಬಗ್ಗೆ ಅಂತ ಇದೆಯಲ್ಲ ನೀವು ಇದರ ಮೇಲೆ ಕ್ಲಿಕ್ ಮಾಡಿ ಈ ಥರ ಕ್ಲಿಕ್ ಮಾಡಿದ ತಕ್ಷಣ ನೀವು ಇದು ಮೊಬೈಲಲ್ಲೂ ಮಾಡ್ಬೋದು ಸಿಸ್ಟಮಲ್ಲೂ ಟ್ರೈ ಮಾಡ್ಬೋದು ಸಿಸ್ಟಮ್ ಮಾಡ್ಬೋದು ಮೊಬೈಲ್ ಎರಡರಲ್ಲೂ ಓಪನ್ ಆಗುತ್ತೆ ಇದು ಮತ್ತು ನೋಡ್ಬೋದು ಇಲ್ಲಿ ಈ ಥರ ಪೇಜ್ ಓಪನ್ ಆಗುತ್ತೆ ಕರ್ನಾಟಕ ನರ್ಸಿಂಗ್ ಆ್ಯಂಡ್ ಪ್ಯಾರಾಮೆಡಿಕಲ್ ರೆಗ್ಯುಲೇಟಿಂಗ್ ಅಥಾರಿಟಿ ಅಂತ ಇದೆ ಇಲ್ಲಿ ನೀವೇನಾದರೂ ಆಗಲಿ ಆಲ್ರೆಡಿ ಅಪ್ಲಿಕೇಶನ್ ಹಾಕಿಬಿಟ್ಟು ನೀವು ಮತ್ತೇನಾದರೂ ಪೇಮೆಂಟು ಅದು ಏನು ಮಾಡಲಿಕ್ಕೆ ಅಪ್ಲಿಕೇಶನ್ ಓಪನ್ ಮಾಡ್ತಿದ್ರೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಲಾಗಿನ್ ಅಂತ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೇನು ಬರುತ್ತೆ ಅಪ್ಲಿಕೇಶನ್ ನಂಬರು ನೀವು ಅಪ್ಲಿಕೇಶನ್ ಹಾಕಿದ ತಕ್ಷಣ ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಗಿರುತ್ತೆ ಆ ಅಪ್ಲಿಕೇಶನ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ನೀವು ಅಪ್ಲಿಕೇಶನ್ ಯಾವ ಥರ ಆಗಿದೆ ಡೇಟ್ ಆಫ್ ಬರ್ತ್ ಹಾಕಿ ನೀವು ಲಾಗಿನ್ ಕೊಟ್ಟರೆ ಏನಾಗುತ್ತೆ ಲಾಗಿನ್ ಆಗಿ ನೀವೇನು ಮಾಡ್ಬೋದು ಪೇಮೆಂಟು ಅಥವಾ ನೀವು ಸ್ಟೇಟಸ್ ಚೆಕ್ ಮಾಡ್ಕೋಬೋದು ಇನ್ನು ನೀವು ಅಪ್ಲಿಕೇಶನ್ ಹೊಸದಾಗಿ ಹಾಕಬೇಕು ಅಂತ ಹೇಳಿದ್ರೆ ನೀವು ಏನು ಮಾಡಬೇಕಾಗುತ್ತೆ ಈ ಥರ ಸ್ಕ್ರೋಲ್ ಮಾಡ್ತಾ ಹೋಗಿ ಇಲ್ಲಿ ನೋಟಿಫಿಕೇಶನ್ ಕೊಟ್ಟಿದ್ದಾನೆ ಒಂದು ಸ್ವಲ್ಪ ನಿಮಗೆ ಹೇಳಿಬಿಡ್ತೀನಿ ಆದರೆ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಏನೇನು ಡೇಟ್ ಅದೆಲ್ಲ ಕೊಟ್ಟಿದ್ದೆ ನೋಡ್ಬೋದು ನಾನು ಇಂಪಾರ್ಟೆಂಟ್ ಇರೋದನ್ನು ಹೇಳಿಬಿಡ್ತೀನಿ ಇದು ಡೇಟ್ ಬಂದುಬಿಟ್ಟು 1/6/2023 15/6/2023 ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಮತ್ತು ನೋಡ್ಬೋದು ಏನು ಅರ್ಜಿ ಶುಲ್ಕ ಕೊಟ್ಟಿದ್ದ ನೋಡ್ಬೋದು 400 ರೂಪಾಯಿ ಇದೆ ಜನರಲ್ ಕ್ಯಾಟಗರಿಯವರಿಗೆ 400 ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಇದ್ದವರಿಗೆ 250 ರೂಪಾಯಿ ಏನಿದೆ ಫೀಸ್ ಇರುತ್ತೆ ಅಪ್ಲಿಕೇಶನ್ ಪೇಮೆಂಟ್ ಇದು ಕೂಡ ಆನ್ಲೈನ್ ಮುಖಾಂತರ ಪೇ ಮಾಡಬೇಕಾಗತ್ತೆ ನೀವು ಯಾವ್ಯಾವ ದಾಖಲೆಗಳನ್ನ ಕೊಡ್ತಿರಲ್ಲ ಅವುಗಳನ್ನು ಕಂಪಲ್ಸರಿ ಅಪ್ಲೋಡ್ ಮಾಡಬೇಕಾಗತ್ತೆ ಅದನ್ನು ಕೂಡ ಹೇಳಿದ್ದಾನೆ ಈ ಥರ ಕೆಳಗಡೆ ಬಂದ ತಕ್ಷಣ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಅಂತ ಕ್ಲಿಕ್ ಹಿಯರ್ ನೆಕ್ಸ್ಟ್ ಪೇಜ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಫಸ್ಟಾಗಿ ಅಪ್ಲಿಕೇಶನ್ ಹಾಕೋರಿಗೆ ನಾನು ಹೇಳ್ತಾ ಇರೋದು ಈ ಥರ ಕೆಳಗಡೆ ಬಂದ ತಕ್ಷಣ ಮತ್ತು ಇವೆಲ್ಲ ನೀವು ನೋಟಿಫಿಕೇಶನ್ ಓದ್ಕೊಳ್ಳಿ ಒಂದು ಸಲ ಓದ್ಕೊಂಡ ಮೇಲೆ ಅಪ್ಲಿಕೇಶನ್ ಹಾಕ್ತಾ ಹೋಗಿ ಮತ್ತು ನೆಕ್ಸ್ಟ್ ಪೇಜ್ ಬರುತ್ತಲ್ಲ ಇದು ಓದ್ ತಕ್ಷಣ ಮತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಓದಲಿ ಅಂತಲೇ ಅವ್ರು ಏನು ಮಾಡಿದ್ರು ಈ ಥರ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ ನೀವು ಡೈರೆಕ್ಟೇ ಮಾಡ್ಕೊಬಿಡಿ ಸ್ವಲ್ಪ ಓದ್ಕೊಳ್ಳಿ ಅವು ಏನಿರುತ್ತೆ ನೋಟಿಫಿಕೇಶನ್ ಎಲ್ಲ ನಾನು ಓದ್ತಾ ಹೋದರೆ ವಿಡಿಯೋ ಲೆಂದಿ ಆಗುತ್ತೆ ಹೀಗಾಗಿ ಮತ್ತು ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡುತ್ತಾ ಮತ್ತೆ ಏನು ಮಾಡೋದು ಕೆಳಗಡೆ ಬಂದು ಈಗ ಫಿಲ್ ಅಪ್ಲಿಕೇಶನ್ ಅಂತ ಬಂತು ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫರಿ ಕೋರ್ಸ್ 2023-24 ಅಂತ ಇದೆಯಲ್ಲ ಈ ಥರ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ನೀವೇನು ಅಂತ ಹೇಳಿದ್ರೆ ಅಪ್ಲಿಕೇಶನ್ ಹಾಕ್ತಾ ಹೋಗಿ ಇಲ್ಲಿ ನೋಡ್ಬೋದು ಅಭ್ಯರ್ಥಿ ಹೆಸರು SSLC ಅಂಕಪಟ್ಟಿಯಲ್ಲಿರುವಂತೆ ನೇಮ್ ಆಫ್ ದಿ ಕ್ಯಾಂಡಿಡೇಟ್ಸ್ ಆ್ಯಸ್ ಆನ್ SSLC ಮಾರ್ಕ್ಸ್ ಕಾರ್ಡ್ ಅಂತ ಇದೆಯಲ್ಲ ಇಲ್ಲಿ ನೀವೇನು ಅಂತ ಹೇಳಿದ್ರೆ ನಿಮ್ಮ ಹೆಸರನ್ನು ಹಾಕ್ತಾ ಹೋಗಿ ನಿಮ್ಮ ಹೆಸರು ಅಂದರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಇದೆ ಆ ಥರ ಏನು ಮಾಡಬೇಕಾಗುತ್ತೆ ನೀವು ಹೆಸರನ್ನು ಹಾಕ್ತಾ ಹೋಗಿ ಇಲ್ಲಿ ನಾನು ಹಾಕ್ತಾ ಇಲ್ಲ ಜಸ್ಟ್ ನಿಮಗೆ ತೋರಿಸ್ತೇನೆ ಅಷ್ಟೇ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಇರೋ ಥರನೇ ಹಾಕಿ ಮತ್ತು ಇಲ್ಲಿ ಕೊನೆ ಲಾಸ್ಟ್ ನೇಮ್ ಲಾಸ್ಟ್ ನೇಮ್ ಅಂದರೆ ನಿಮ್ಮ ಸರ್ ನೇಮ್ ಹಾಕಿ ನೆಕ್ಸ್ಟು ಒಂದು ನಿಮಿಷ ನೆಕ್ಸ್ಟ್ ಇದೇ ಥರ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ SSLC ಅಂಕಪಟ್ಟಿಯಲ್ಲಿರುವಂಥ ಡೇಟ್ ಆಫ್ ಬರ್ತ್ ಮತ್ತು ಏಜು ನಿಮ್ಮ ಏಜ್ ಹಾಕಿ ಏಜ್ ಅದು ಆಟೋಮೆಟಿಕ್ ನೀವು ಜನ್ಮದಿನಕ್ಕೆ ಹಾಕಿದ ತಕ್ಷಣ ತಗೊಳತ್ತೆ ಅನಿಸುತ್ತೆ ಲಿಂಗ ಸೆಲೆಕ್ಟ್ ಮಾಡಿ ಇಲ್ಲಿ ಮೇಲ್ ಇದ್ದವ್ರ ಮೇಲೆ ಫೀಮೇಲ್ ಇದ್ದವ್ರು ಫೀಮೇಲ್ ಸೆಲೆಕ್ಟ್ ಮಾಡಿ ಧರ್ಮ ರಿಲಿಜನ್ ಹಿಂದೂ ಮುಸ್ಲಿಮ್ ಯಾವುದಿದೆಯೋ ಅದನ್ನು ಸೆಲೆಕ್ಷನ್ ಮಾಡಿ ಮತ್ತು ಇಲ್ಲಿ ಜಾತಿ ಅಂತ ಇದೆ
ಮ್ಯಾರಿಡ್ ಅನ್ ಮ್ಯಾರಿಡ್ ಅಂತ ಇದೆ, ಅದನ್ನು ಸೆಲೆಕ್ಷನ್ ಮಾಡಿ. ಕಾಸ್ಟ್ ಜನರಲ್ ಮೆರಿಟ್ದವರು ಅಥವಾ ನೀವು ಎಸ್ ಸಿ ಎಸ್ ಟಿಯವರು, 2A 2B 3A 3B ಎಲ್ಲ ಇದೆ ನೋಡಿ, ಸೆಲೆಕ್ಷನ್ ಮಾಡಿ. ರಾಷ್ಟ್ರೀಯತೆ ಇಂಡಿಜನ್ ಇಂಡಿಯನ್ ಇರುತ್ತೆ, ತಾನಾಗೆ ಅದು ತೊಗೊಂಡಿರುತ್ತೆ. ಮತ್ತು ಸ್ಥಿರ ದೂರವಾಣಿ ಸಂಖ್ಯೆ, ಪ್ರೈಮರಿ ಕಾಂಟ್ಯಾಕ್ಟ್ ನಂಬರ್, ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಇಲ್ಲಿ. ಹಾಕಿದ ತಕ್ಷಣ ಈ ಥರ ಸ್ಕ್ರೋಲ್ ಮಾಡ್ತಾ ಹೋಗಿ, ಇಮೇಲ್ ಐ ಡಿ ಹಾಕಿ, ಆಧಾರ್ ನಂಬರ್ ಹಾಕಿ, ಫಾದರ್ ನೇಮು, ಮದರ್ ನೇಮು, ಮೀಸಲಾತಿ ಪ್ರಮಾಣ ಪತ್ರ, ವಿಳಾಸ ಹಾಕಿ, ನಿಮ್ಮ ಅಡ್ರೆಸ್ ಹಾಕಿ, ಯಾವ ನಿಮ್ಮ ವಿಲೇಜಲ್ಲಿ ಇರ್ತಿರೋ ಅಥವಾ ಸಿಟಿನಲ್ಲಿ ಇರ್ತಿರೋ ನಿಮ್ಮ ಊರಿನ ಹೆಸರು ಹಾಕಿ ಇಲ್ಲಿ. ಮತ್ತು ಸೆಲೆಕ್ಟ್ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ, ನಿಮ್ಮ ಡಿಸ್ಟಿಕ್ ಯಾವುದನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಮತ್ತು ಅಂಚೆ ಪಿನ್ ಕೋಡನ್ನು ಇಷ್ಟು ಹಾಕಿ. ಓಕೆ, ಇಷ್ಟು ಹಾಕಿದ ತಕ್ಷಣ ಮುಂದೇನು ಅಂತ ಹೇಳಿದ್ರೆ, ಖಾಯಂ ವಿಳಾಸ, ಪರ್ಮನೆಂಟ್ ಅಡ್ರೆಸ್ಸು, ಇಲ್ಲಿ ಅಂಚೆ ವಿಳಾಸ ಮೇಲೆ ಯಾವ ಸೇಮ್ ಅಂತ ಹೇಳಿದ್ರೆ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಸೇಮ್ ಬಂದುಬಿಡುತ್ತೆ. ಮತ್ತು ಕೆಳಗಡೆ ನೋಡ್ಬೋದು ಇದೆಲ್ಲ ಇರುತ್ತೆ ನೋಡಿ, ಎಕ್ಸಾಮಿನೇಷನ್ ಸ್ಟೇಟ್ಮೆಂಟ್ ಆಫ್ ಮಾರ್ಕ್ಸ್ ಆಬ್ಟೇನ್ ಇನ್ ದಿ ಕ್ವಾಲಿಫೈಯಿಂಗ್ ಎಕ್ಸಾಮ್, ಎಕ್ಸಾಮಿನೇಷನ್ ಪಾಸ್, ಯಾವ ಎಕ್ಸಾಮ್ ಪಾಸ್ ಆಗಿದ್ದೀರೋ, ಪಿ ಯು ಸಿ ಮೇಲೆ ಇರುತ್ತೆ ಇದು. ಹೀಗಾಗಿ ನೀವು ಆರ್ಟ್ಸು ಕಾಮರ್ಸು ಎಜುಕೇಷನ್ ಏನಿರುತ್ತೋ ಅದನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡಿ ರಿಜಿಸ್ಟರ್ ನಂಬರ್ ಹಾಕಿ, ಇಯರ್ ಆಫ್ ಪಾಸಿಂಗ್ ಹಾಕಿ, ಇವೆಲ್ಲ ನೀವು ಫಿಲ್ಅಪ್ ಮಾಡಿಬಿಟ್ಟು ಇದೇ ಥರ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದು ಇಲ್ಲಿ ನೋಡಿ, ಸ್ಟಡೀಡ್ ಇನ್ ಕರ್ನಾಟಕ ಫಾರ್ ಎ ಪೀರಿಯಡ್ ಆಫ್ 7 ಇಯರ್ಸ್ ಫ್ರಮ್ ದಿ ಫಸ್ಟ್ ಟು 10th ಸ್ಟ್ಯಾಂಡರ್ಡ್ ಅದಕ್ಕೆ ಎಸ್ ಅಂತಿದ್ರೆ ಇಲ್ಲಿ ಬಾಕ್ಸಲ್ಲಿ ಟಿಕ್ ಮಾಡಬೇಕಾಗುತ್ತೆ. ಮಾಡಿ ನೀವು ಕೆಳಗಡೆ ಹಂಗೆ ಬರ್ತಾ ಹೋಗಿ, ಇಲ್ಲಿ ನೋಡಿ ಕ್ಯಾಂಡಿಡೇಟ್ ಫೋಟೋ ನೋಡಿ, 50 KB ಒಳಗಡೆ ಇರಬೇಕು. ಅದನ್ನು ಒಂದು ಕಡೆ ನೀವು ಸೇವ್ ಮಾಡ್ಕೊಂಡ್ಕೋಬೇಕಾಗುತ್ತೆ ರೆಡಿ ಮಾಡಿಕೊಂಡು. ಮತ್ತು ಕ್ಯಾಂಡಿಡೇಟ್ ಸಿಗ್ನೇಚರ್ ನೋಡ್ಬೋದು, 20 KB ಒಳಗಡೆ ಇರಬೇಕು. ಮತ್ತು SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ, ಕಾಸ್ಟ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ, ಅಪ್ಲೋಡ್ 7 ಇಯರ್ ಸ್ಟಡಿ ಸರ್ಟಿಫಿಕೇಟು, ಈ 300 KB ಒಳಗಡೆ ಇರಬೇಕು ಇವೆಲ್ಲ ಮಾರ್ಕ್ಸ್ ಕಾರ್ಡ್ಗಳು. ಮತ್ತು ಸಿಗ್ನೇಚರ್ 20 KB ಒಳಗಡೆ ಇರಬೇಕು, ಫೋಟೋ 50 KB ಒಳಗಡೆ ಇರಬೇಕು. ಅವೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ನೀವು ಈ ಥರ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಡೆಸ್ಕ್ಟಾಪಲ್ಲಿ ಇರುವಂಥದ್ದು ಓಪನ್ ಆಗುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಏನಾಗುತ್ತೆ ನಿಮಗೆ ಅಪ್ಲೋಡ್ ಆಗುತ್ತೆ. ಇದನ್ನೆಲ್ಲ ಮಾಡಿಬಿಟ್ಟು ಇಲ್ಲಿದೆ ನೋಡಿ ಬಾಕ್ಸ್, ಐ ಆಮ್ ಅವೇರ್ ಆಫ್ ದಿ ಸಬ್ಮಿಷನ್ ಆಫ್ ಫಾಲ್ಸ್ ಇನ್ಫಾರ್ಮೇಷನ್ ಇನ್ವೈಟ್ಸ್ ರಿಜೆಕ್ಷನ್ ಆಫ್ ಮೈ ಅಪ್ಲಿಕೇಶನ್. ನೀವೇನಾದ್ರು ಇನ್ಫಾರ್ಮೇಷನ್ ಕೊಟ್ಟಿದ್ದು ಫಾಲ್ಸ್ ಇತ್ತು ಅಂತೇಳಿದ್ರೆ ನಾವೇನು ಮಾಡಿದ್ರೆ ರಿಜೆಕ್ಷನ್ ಮಾಡ್ಬೋದು ಅಂತೇಳಿ ನೀವು ಒಪ್ಪಿಗೆ ಕೊಟ್ಟ ಹಾಗೆ ಇದು ಎಲ್ಲ ಕೊಟ್ಟಮೇಲೆ ಇದು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಅವಾಗ ನಿಮಗೇನಾಗುತ್ತೆ, ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ, ನಿಮಗೊಂದು ಅಪ್ಲಿಕೇಶನ್ ಐ ಡಿ ಜನ್ರೇಟ್ ಆಗುತ್ತೆ, ಮತ್ತು ನೀವು ಪೇಮೆಂಟ್ ಮಾಡಬೇಕಾಗುತ್ತೆ ಲಾಗಿನ್ ಆಗಿಬಿಟ್ಟು. ಮತ್ತು ನೀವು ಬಂದು ಪೇಮೆಂಟ್ ಮಾಡ್ಬೋದು. ಇಷ್ಟು ಮಾಡಿದ್ರೆ ನಿಮ್ಮ GNM ವಿದ್ಯಾರ್ಥಿಗಳದು ಮುಗಿತು. ಮತ್ತೇನಾದರೂ ಡೌಟ್ಸ್ ಬಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಓಕೆ, ಏನು ನಮ್ಮ ಈ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ಅವ್ರದ್ದೊಂದು ಸ್ವಲ್ಪ ನೋಡೋಣ. 2023-24 ಕೌನ್ಸಿಲಿಂಗ್ ನೋಟಿಫಿಕೇಷನ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಕ್ಲಿಕ್ ಇರೋ ಅಥವಾ ಅಪ್ಲೈ ಅಂತ ಇದೆ. ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ, ಏನು ಅಂತೇಳಿದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೇಕು, ಇನ್ಸ್ಟ್ರಕ್ಷನ್ಸನ್ನು ಓದಬೇಕು ಅಂತೇಳಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಬರ್ತವೆ, ನಿಮ್ಮ PDF ಡೌನ್ಲೋಡ್ ಆಗುತ್ತೆ, ಓದ್ಕೊಳ್ಳಿ ಇದನ್ನು. ಎಲ್ಲ ಕೊಟ್ಟಿದ್ದೆ ನೋಡಿ, ನಿಮ್ಮ ಲಾಸ್ಟ್ ಡೇಟ್ ಯಾವಾಗ ಅಂತೇಳಿದ್ರೆ ಅದು ಕೂಡ ಎಲ್ಲ ಇರುತ್ತೆ ಇದರಲ್ಲಿ. ಕೋರ್ಸ್ ಯಾವಾಗ ಅಂತ ಕೊಟ್ಟಿದ್ದಾರೆ, ಅದನ್ನೆಲ್ಲ ಓದ್ಲಿಕ್ಕೆ ಹೋಗಲ್ಲ ಸ್ನೇಹಿತರೆ, ಸಮಯ ವ್ಯರ್ಥ ಆಗುತ್ತೆ, ಹೀಗಾಗಿ ವೀಡಿಯೋ ಲೆಂದಿ ಆಗುತ್ತೆ. ಕೋರ್ಸ್ಗಳಿದೆ ಇವೆಲ್ಲ, ಇದು ಅಪ್ಲಿಕೇಶನ್ ಫೀಸು ವಯೋಮಿತಿ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಅರ್ಜಿ ಸಲ್ಲಿ ದಿನಾಂಕ 1/6/2023 3/6/2023, ಒಂದು ತಿಂಗಳವರೆಗೆ ಸಮಯ ಇದೆ ಇದು. ಹಂಗಂತೇಳಿ ಬಿಡ್ಲಿಕ್ಕೆ ಹೋಗಬೇಡಿ, ಒಂದು ತಿಂಗಳ ಸಮಯ ಇದೆ ಅಂತ ಈಗಲೇ ಅಪ್ಲಿಕೇಶನ್ ಹಾಕಿ, 2 ದಿನದಲ್ಲಿ ಅಪ್ಲಿಕೇಶನ್ ಹಾಕಿ ಪೇಮೆಂಟ್ ಮಾಡಿ ನೀವು ಇಟ್ಕೊಂಡು ಇರಿ. ಇದಕ್ಕೂ ಸೇಮ್ 400 ಇದೆ ಒಂದು ಜನರಲ್ ಮೆರಿಟ್ದವರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 250 ರೂಪಾಯಿ ಇದೆ ಸೇಮ್. ಡಾಕ್ಯುಮೆಂಟ್ಸ್ ಅಂತೂ ಆಗಲೇ ಹೇಳಿದೆ ನಾನು, ಇದರಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ನೀವು ಓದ್ಕೊಳ್ಳಿ, ಒಂದು ಸ್ವಲ್ಪ ಓದ್ಕೊಂಡು ಅವ್ರ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಈಗ ಅಪ್ಲಿಕೇಶನ್ ಹಾಕಬೇಕು ಅಂತೇಳಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೂ ಇದೇ ಥರ ಸೇಮ್ ಓಪನ್ ಆಗುತ್ತೆ. ಮ್ಯಾಕ್ಸಿಮಮ್ ಕ್ವಾಲಿಫಿಕೇಷನ್ ನೋಡ್ಬೋದು, ಇದು ಸೆಲೆಕ್ಷನ್ ಮಾಡಿ ನೀವು. ನೀವು PUC ಅಂತೂ ಸೆಲೆಕ್ಷನ್ ಮಾಡೋಕ್ಕಾಗಲ್ಲ, ನೀವು 10th ಮೇಲೆ ಹಾಕ್ತಿರ್ತಿರಲ್ಲ, ಹಿಂಗೆ SLC ಅಂತಲೇ ತೊಗೊಳ್ಬೇಕಾಗುತ್ತೆ. 10th ತೊಗೊಳ್ಳಿ. ಮತ್ತು ನೋಡಿ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಬಂದರೆ ಅಭ್ಯರ್ಥಿ SSLC ಇರೋ SSLC ಮಾರ್ಕ್ಸ್ ಕಾರ್ಡಲ್ಲಿ ಇರೋ ಹತ್ರ ಏನು ಮಾಡಬೇಕಾಗುತ್ತೆ, ನಿಮ್ಮ ಹೆಸರನ್ನು ಹಾಕಿ, ಈ ಥರ ಓಕೆ
ಮತ್ತು ನೀವು ಜಾತಿ ಕ್ಯಾಟಗರಿ ಸೆಲೆಕ್ಷನ್ ಮಾಡಿ, ಯಾವ ಕ್ಯಾಟಗರಿಯಲ್ಲಿ ಬರ್ತೀರಾ ನೀವು ಅಂತೇಳಿ. ಮತ್ತು ಡೇಟ್ ಆಫ್ ಬರ್ತ್ ವಯಸ್ಸು ಎಲ್ಲವನ್ನು ಹಾಕಿಬಿಟ್ಟು ಸೇಮ್ ಇದೇ ಥರ ಹಾಕಿಬಿಟ್ಟು ನೀವೇನು ಅಂತ ಹೇಳಿದ್ರು ಇಲ್ಲಿನೂ ಕೂಡ ನೀವು ಫೋಟೋ ಅಪ್ಲೋಡ್ ಮಾಡಬೇಕು. ಮತ್ತು 50 KB ಒಳಗಡೆ ಇರಬೇಕು, ಸಿಗ್ನೇಚರ್ 20 KB ಒಳಗಡೆ ಇರಬೇಕು, ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕಾಗುತ್ತೆ, 7 ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್ ಇತ್ತು ಅಂತ ಹೇಳಿದ್ರೆ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅವೆಲ್ಲ ಸರ್ಟಿಫಿಕೇಟ್ 300 KB ಒಳಗಡೆ ಇರಬೇಕು. ಮತ್ತು ಫಿಸಿಕಲ್ ಚಾಲೆಂಜ್ ಇದ್ದರೆ ಅದು ಅಪ್ಲೋಡ್ ಮಾಡಬೇಕಾಗುತ್ತೆ, ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂದರೆ ಇದು ಏನು ಅಂತ ಹೇಳಿದ್ರೆ ಸ್ಟಡಿ ಸರ್ಟಿಫಿಕೇಟ್ ಇರುತ್ತಲ್ಲ, ಅಂದರೆ 7 ಇಯರ್ ಸ್ಟಡಿ ಸರ್ಟಿಫಿಕೇಟ್ ಟು ಬಿ ರಿಸೀವ್ಡ್ ಫ್ರಮ್ ಬ್ಲಾಕ್ ಎಜುಕೇಷನ್ ಆಫೀಸರ್, ಅಂದರೆ BO ಅಥವಾ DDP ಕಡೆಯಿಂದ ಅದು ಸೈನ್ ಆಗಿರಬೇಕಾಗುತ್ತೆ ಅದು ಹೇಳಿದ್ದಾರೆ. ಫಿಸಿಕಲ್ ಇವೆಲ್ಲ ಸರ್ಟಿಫಿಕೇಟ್ಸ್ 300 KB ಒಳಗಡೆ ಇರಬೇಕು, ಮತ್ತು ಸಿಗ್ನೇಚರ್ 20 KB ಒಳಗಡೆ ಇರಬೇಕು, ಫೋಟೋ 50 KB ಒಳಗಡೆ ಇರೋತ್ರ ನೀವು ಮೊದಲೇ ಕಂಪ್ಯೂಟರಲ್ಲಿ ರೆಡಿ ಮಾಡ್ಕೊಂಡಿಟ್ಕೊಂಡು ಆಮೇಲೆ ಅಪ್ಲೋಡ್ ಮಾಡಿ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನೀವೇನು ಮಾಡ್ಬೋದು ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ ಮಾಡಿದ ತಕ್ಷಣ ಇಲ್ಲಿ ಇದನ್ನು ಬಾಕ್ಸಲ್ಲಿ ಕ್ಲಿಕ್ ಮಾಡಿಬಿಟ್ಟು ರೈಟ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ತೋರಿಸ್ತೀನಿ ನಿಮಗೆ. ಈ ಥರ ರೈಟ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಷನ್ ಅಂತ ಕೊಟ್ಟರೆ ಸಾಕು, ನಿಮ್ಮ ಅಪ್ಲಿಕೇಶನ್ ಏನಾಗುತ್ತೆ ಸಬ್ಮಿಟ್ ಆಗುತ್ತೆ. ಕ್ಯಾಂಡಿಡೇಟ್ಸ್ ಈಸ್ ನಾಟ್ ಸ್ಟಡಿಂಗ್ ಇನ್ 7 ಇಯರ್ಸ್. ಈ ಥರ ನಾನು ಏನೋ ಇನ್ಫಾರ್ಮೇಷನ್ ಫಿಲ್ ಮಾಡಲಿ ಹತ್ತಿರದ, ನೀವೆಲ್ಲ ಇನ್ಫಾರ್ಮೇಷನ್ ಫಿಲ್ ಮಾಡಿಬಿಟ್ಟು ಈ ಥರ ಸಬ್ಮಿಟ್ ಅಂತ ಕೊಡಿ, ಅವಾಗ ನಿಮ್ಗೆ ಅಪ್ಲಿಕೇಶನ್ ಏನಾಗುತ್ತೆ ಸಬ್ಮಿಟ್ ಆಗುತ್ತೆ. ಓಕೆ, ಮತ್ತೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ, ನಾನು ರಿಪ್ಲೈ ಮಾಡುವಂಥ ಪ್ರಯತ್ನ ಮಾಡ್ತೀನಿ, ಮಾಡೇ ಮಾಡ್ತೀನಿ. ನೀವು ಕೌನ್ಸಿಲಿಂಗ್ಗೆ ಹೋಗಿ ನಿಮ್ಮ ಮಾಪಪ್ ರೌಂಡ್ವರೆಗೂ ನಾವು ಏನು ಮಾಡ್ತೀವಿ, ನಿಮಗೆ ಆಫೀಸಿಯಲ್ ನೋಟಿಫಿಕೇಶನ್ ಏನೇನು ಬರ್ತಾವೋ ಆ ಥರ ನಾವು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾನೆ ಇರ್ತೀವಿ. ನಿಮ್ಮ ಕೌನ್ಸಿಲಿಂಗ್ ಮುಗಿಯೋವರೆಗೂ ನಿಮ್ಮ ಜೊತೆಗೆ ನಾವು ಇರ್ತೀವಿ. ಹೀಗಾಗಿ ನಾವು ಮಾಡೋ ವಿಡಿಯೋಸು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.